ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ವಿಧಿಯ ಲೀಲೆ ಹೇಗಿರುತ್ತೆ ನೋಡಿ. ಯಾರು ರಥಯಾತ್ರೆಯ ಸಾರಥಿಯಾಗಿದ್ದರೋ ಅವರು ನೇಪಥ್ಯಕ್ಕೆ ಸರಿತಾರೆ. ಯಾರು ರಥಯಾತ್ರೆಯ ಸಂದರ್ಭದಲ್ಲಿ ನೇಪಥ್ಯದಲ್ಲಿ ನಿಂತು ಸಹಾಯ ಮಾಡ್ತಾ ಇದ್ದಾರೋ ಅವರು ಈ ಸಂಕಲ್ಪವನ್ನು ಸಾಕಾರಗೊಳಿಸುವ ಪ್ರವರ್ತಕರಾಗಿ ಆವಿರ್ಭವಿಸ್ತಾರೆ. ಅದಕ್ಕೆ ಹೇಳಿದ್ದು ನಾನು ವಿಧಿಯ ಲೀಲೆ ಅಂತ. 1999 ಸೆಪ್ಟೆಂಬರ್ 22ನೇ ತಾರೀಕು ಶುರುವಾದ್ದು ಅಡ್ವಾಣಿಯವರು ಶುರು ಮಾಡಿದಂಥ ರಥಯಾತ್ರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂಥ ಉತ್ಕಟವಾದಂಥ ಸಂಕಲ್ಪದೊಂದಿಗೆ ಪ್ರಾರಂಭವಾದ ರಥಯಾತ್ರೆ ಗುಜರಾತಿನ ಸೋಮನಾಥದಲ್ಲಿ. ಅದೊಂದು ದೊಡ್ಡ ರಾಷ್ಟ್ರೀಯ ಚಳವಳಿ ಆಗತ್ತೆ ಅಂತ ಸ್ವತಃ ಅಡ್ವಾಣಿಯವರು ಭಾವಿಸಿರಲಿಲ್ಲ ಅಂತ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಒಂದು ವಿಶೇಷ ಸಂಚಿಕೆ ಬರ್ತಾ ಇದೆ 16ನೇ ತಾರೀಕು ರಾಮಲಲ್ಲಾ ವಿಗ್ರಹದ ಉದ್ಘಾಟನಾ ಸಮಾರಂಭಕ್ಕೆ ಪೂರ್ವವಾಗಿ ಬರ್ತಾ ಇರುವಂಥದ್ದು. ಅವತ್ತು ಸಮಾರಂಭದಲ್ಲಿಯೂ ಕೂಡ ಅದನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಅದರಲ್ಲಿ ಅಡ್ವಾಣಿಯವರು ಒಂದು ವಿಶೇಷ ಸಂದರ್ಶನವನ್ನು ಕೊಡ್ತಾ ಈ 30 ವರ್ಷಗಳ ಕಾಲಘಟ್ಟ ಇದೆಯಲ್ಲ ಅದರ ನೆನಪುಗಳನ್ನು ಮೆಲುಕು ಹಾಕ್ತಾ ಹೋಗ್ತಾರೆ. ಹಾಗೆ ಮೆಲುಕು ಹಾಕ್ತಾ ಹಾಕ್ತಾ ವಿರೋಧಿಗಳಿಗೆ ಪರೋಕ್ಷವಾಗಿ ಬಹಳ ದೊಡ್ಡದಾದಂಥ ಏಟನ್ನು ಕೊಡ್ತಾರೆ. ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂದರೆ ಯಾವ ವಿರೋಧ ಪಕ್ಷಗಳಿಗೆ, ಯಾವ ಎಡಚರರಿಗೆ, ಯಾವ ಧರ್ಮ ವಿರೋಧಿಗಳಿಗೆ ವಿಷಯವೇ ಇರಲಿಲ್ಲವೋ ಅಂಥ ಸಂದರ್ಭದಲ್ಲಿ ಅಡ್ವಾಣಿಯವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೀತಾ ಇಲ್ಲ, ಅವರಿಗೆ ನೀಡಬೇಕಾದಂಥ ಆದ್ಯತೆಯನ್ನು ನೀಡ್ತಾ ಇಲ್ಲ ಅಂತ ಬಹಳ ದೊಡ್ಡದಾದಂಥ ಕೋಲಾಹಲವನ್ನು ಸೃಷ್ಟಿಸಿದರು, ವಿವಾದವನ್ನು ಉಂಟು ಮಾಡಿದರು. ನರೇಂದ್ರ ಮೋದಿ ಅವರು ತಾವೇ ಮುಂದೆ ಬಂದು ನಿಂತು ಮಾಡ್ತಾ ಇದ್ದಾರೆ, ಯಾರು ಇದಕ್ಕೋಸ್ಕರ ಸೇವೆ ಸಲ್ಲಿಸಿದರೂ ಅವ್ರನ್ನ ಯಾರು ಪರಿಗಣಿಸ್ತಾ ಇಲ್ಲ. ಈ ರೀತಿಯದಾದಂಥ ತಮ್ಮ ಸ್ವಂತ ಸ್ವಾರ್ಥ ಏನಿದೆ ಅದನ್ನು ಬೇರೆಯವರಲ್ಲಿಯೂ ನೋಡುವಂಥ ಈ ತಾಮಸ ಗುಣ ಇವ್ರದ್ದು. ಇವರೆಲ್ಲ ಸ್ವಾರ್ಥಕ್ಕಾಗಿ ಕೆಲಸ ಮಾಡೋರು, ಹೀಗಾಗಿ ಬೇರೆಯವರಲ್ಲಿಯೂ ಅದೇ ಕಾಣುತ್ತೆ. ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನಂತೆ, ಯಾರಾದರೂ ಒಳ್ಳೆಯವರಿದ್ದರೆ ಕರ್ಕೊಂಬ ಅಂತೇಳಿ. ಇಡೀ ಹಸ್ತಿನಾವತಿ ತುಂಬ ಓಡಾಡಿದಂಥ ದುರ್ಯೋಧನ ಒಬ್ಬನೇ ಒಬ್ಬ ಒಳ್ಳೆಯವನು ಸಿಗಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಧರ್ಮರಾಯನ ಕಳಿಸ್ತಾನಂತೆ, ಯಾರಾದರೂ ಒಬ್ಬ ಕೆಟ್ಟವನಿದ್ರೆ ಕರ್ಕೊಂಬ ಈ ಊರಲ್ಲಿ ಅಂತ. ಧರ್ಮರಾಯ ಎಲ್ಲ ಕಡೆ ಓಡಾಡಿ ಓಡಾಡಿ ಸುಸ್ತಾಗಿ ಬಳಲಿ ಕೃಷ್ಣನೆದುರು ಬಂದು ಹೇಳ್ತಾನೆ, ಒಬ್ಬನೇ ಒಬ್ಬ ನನ್ನ ಕೆಟ್ಟವನು ಸಿಗಲೇ ಇಲ್ಲ ಅಂತ. ಅಂದರೆ ನಮ್ಮ ನೋಡುವ ದೃಷ್ಟಿಕೋನದ ಮೇಲೆ ಸಮಾಜ ನಿರ್ಭರ ಆಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ. ಇವತ್ತು ವಿಪಕ್ಷಗಳಿಗೆ ಏನಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಹೇಗೆ ಕಂದರವನ್ನುಂಟು ಮಾಡಬೇಕು ಎನ್ನುವಂಥದ್ದು ಮತ್ತು ಯಾರು ಮೇಲುಗೈ ಸಾಧಿಸ್ತಾರೆ ಅವರನ್ನು ಹೇಗೆ ಸದೆಯಬಿಡಬೇಕು ಅನ್ನುವಂಥದ್ದು ಇವರ ಮೂಲ ಮಂತ್ರವಾಗಿದೆ. ಆದ್ದರಿಂದ ಅಡ್ವಾಣಿಯವರ ಹೆಸರು ಹೇಳೋದು, ಮುರಳಿ ಮನೋಹರ್ ಜೋಶಿ ಅವರ ಹೆಸರು ಹೇಳೋದು, ಅವರಿಗೆ ಕೊಡಬೇಕಾದ ಆದ್ಯತೆಯನ್ನು ಕೊಡಲಿಲ್ಲ ಅಂತ ಹೇಳೋದು, ಇಂಥ ಒಡೆದು ಆಳುವ ನೀತಿಯನ್ನು ಇವರು ಪ್ರಯತ್ನ ಮಾಡಿದರು, ವಿಫಲ ಯತ್ನವನ್ನು ಮಾಡಿದರು. 96 ವರ್ಷ ರೀ ಅಡ್ವಾಣಿಯವ್ರಿಗೆ, 96 ವರ್ಷ, 4 ವರ್ಷಕ್ಕೆ ಶತಾಯುಷಿ ಆಗ್ತಾರೆ. ಒಂದ್ಸಲ ಸಂಸತ್ನ ಪ್ರಾಂಗಣದಲ್ಲಿ ನನಗೆ ಎಡದ್ರಗಡೆ ಸಿಕ್ಕರು, ಕುಬ್ಜರಾಗಿಬಿಟ್ಟಿದ್ದಾರೆ, ನಡೆಯೋಕ್ಕಾಗಲ್ಲ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇರ್ತಾರೆ, ಆದರೂ ಜೀವನ್ಮುಖಿಯಾಗಿ ನನ್ನೆದುರು ಕಂಡಂಥವ್ರು. ಅವರು ಒಂದು ಮಾತನ್ನು ಹೇಳಿದ್ದಾರೆ ನಿಯತಕಾಲಕ್ಕಾಗಿ ನೀಡಿದ ಸಂದರ್ಶನದಲ್ಲಿ. ಇವತ್ತು ನರೇಂದ್ರ ಮೋದಿ ಉದ್ಘಾಟನಾ ಸಮಾರಂಭದ ಅತಿಥಿ ಆಗ್ತಾ ಇರೋದು ರಾಮನ ಇಚ್ಛೆ ಅಂತ ಹೇಳಿದ್ದಾರೆ. ರಾಮನೇ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿರುವುದು. ನರೇಂದ್ರ ಮೋದಿ ಒಬ್ಬ ರಾಮ ಭಕ್ತ, ತನ್ನ ಭಕ್ತ ಈ ಕೆಲಸ ಮಾಡಲಿ ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಇವತ್ತು ನರೇಂದ್ರ ಮೋದಿ ಈ ಉದ್ಘಾಟನಾ ಸಮಾರಂಭದ ಅತಿಥಿಯಾಗಿದ್ದಾರೆ, ಅವರ ಕೈಯಿಂದ ನೆರವೇರ್ತಾ ಇದೆ ಅಂತ. ಮತ್ತು ಈ ಇಡೀ ಏನು ದೊಡ್ಡದಾದಂಥ ಯಜ್ಞ ಇದೆಯಲ್ಲ, ರಾಮ ಮಂದಿರ ದೇಗುಲ ನಿರ್ಮಾಣ ಇದೆಯಲ್ಲ, ಆ ಯಜ್ಞದ ಮುತುವರ್ಜಿಯನ್ನು ವಹಿಸಿದವರೇ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದೊಡ್ಡವರ ದೊಡ್ಡ ಗುಣ ಅಂತ ಇದಕ್ಕೆ ಹೇಳೋದು, ಸಣ್ಣವರ ಸಣ್ಣ ಗುಣ ಅಂತ ಆಗಲೇ ಹೇಳಿದ್ನಲ್ಲ ಅವ್ರಿಗೆ ಹೇಳೋದು. ಅಡ್ವಾಣಿಯವರು ನರೇಂದ್ರ ಮೋದಿಯವ್ರನ್ನ ಈ ರೀತಿ ಸಮರ್ಥಿಸ್ತಾ ತಮ್ಮ ಉದಾರ ಮನಸ್ಥಿತಿ ಹೇಗಿದೆ ಅನ್ನೋದು ಹೇಳಿದ್ದಾರೆ. ರಾಮನಿಗಾಗಿ ತಾವು ಸಲ್ಲಿಸಿದ ಸೇವೆ ಕೇವಲದು ಸೇವೆ ಮಾತ್ರ, ಅದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅವ್ರು ಹೇಳ್ತಾರೆ, ಅನುಭವಗಳನ್ನು ಮೆಲುಕು ಹಾಕ್ತಾ ಹಾಕ್ತಾ ಹೇಳ್ತಾರೆ, ನಾನು ಗುಜರಾತ್ನ ಸೋಮನಾಥ್ನಿಂದ ಎಲ್ಲ ಊರುಗಳಿಗೆ ಹೋದೆ, ಕುಗ್ರಾಮಗಳಿಗೆ ಹೋದೆ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಎಲ್ಲ ಕಡೆ ಘೋಷಣೆಗಳು ಕೂಗ್ತಾ ಇದ್ರು. ಅವತ್ತು ಗೊತ್ತಾಯ್ತು ನನಗೆ, ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅಂತ ಪ್ರತಿಯೊಬ್ಬರ ಕಣಕಣದಲ್ಲಿದೆ ಅನ್ನುವಂಥ ಭಾವ ಅವತ್ತು ನನಗೆ ಗೊತ್ತಾಗಿದ್ದು. ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಾಡಿಮಿಡತ ನನಗೆ ಆವಾಗ ಗೊತ್ತಾಯಿತು. ನಾವು ರಥಯಾತ್ರೆ ಶುರು ಮಾಡಿದಾಗ ನಮ್ಗೆ ಗೊತ್ತೇ ಆಗಿರಲಿಲ್ಲ ಅದು. ಅಂದರೆ ಈ ದೇಶದ ಜನರ ಒಳಗಡೆ ಅಂತರ್ಗತವಾದಂಥ ಧ್ವನಿ ಏನಿದೆ ಅದಕ್ಕೆ ಅವತ್ತು ಸಾರಥಿಯಾದಂಥದ್ದು ಅಡ್ವಾಣಿಯವರು.
ಅದನ್ನು ಸಂಕಲ್ಪವನ್ನು ಸಾಕ್ಷಾತ್ಕಾರಗೊಳಿಸಿದವರು ನರೇಂದ್ರ ಮೋದಿಯವರು. ಪ್ರಶ್ನೆ ಇರುವುದು ಯಾರು ಉದ್ಘಾಟನೆ ಮಾಡಿದರು ಅನ್ನೋರಲ್ಲ, ಯಾರು ಅಭಿಯಾನ ಪ್ರಾರಂಭ ಮಾಡಿದರು ಅನ್ನೋದಲ್ಲ. ಇತಿಹಾಸದಲ್ಲಿ ದಾಖಲಾಗಬೇಕಾದದ್ದೇನೆಂದರೆ ಇಂಥದೊಂದು ಕಾಲಘಟ್ಟದಲ್ಲಿ, ಇಂಥದೊಂದು ಅಮೃತ ಕಾಲದಲ್ಲಿ ಇಂಥದೊಂದು ಬೃಹತ್ ದೇಗುಲ ನಿರ್ಮಾಣ ಆಯಿತು, ಮತ್ತೆ ಅಯೋಧ್ಯೆ ಮೊದಲಿನ ಹಾಗೆ ವಿಜೃಂಭಿಸ್ತು ಅನ್ನೋದು. ಸಂಕಟ ಪಡೋರು ಸಂಕಟ ಪಡ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಅವರು ಕೇವಲ ಮತ್ತು ಕೇವಲ ಸಂಕಟ ಪಡಲಿಕ್ಕಾಗಿಯೇ ಹುಟ್ಟಿರ್ತಾರೆ. ಅವರಿಗಾಗಿ ಒಂದು ಸಂತಾಪವನ್ನು ಸೂಚಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.